ಹಿಂದಿನ ದಿನಗಳಲ್ಲಿ ತುಂಬ ಹಳೆಯದಾದಂಥ ಒಂದು ಕಟ್ಟಡ ಇತ್ತು ಹಾಸ್ಪಿಟ್ಲು. ಅದನ್ನು ಹೊಸದಾಗಿ ಕಟ್ಟಡ ಕಟ್ಟಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರು ಹಿಂದಿನ ದಿನಗಳಲ್ಲಿ ಮನವಿ ಮಾಡಿಕೊಂಡಿದ್ದರು. ಅದರ ಭಾಗವಾಗಿ ಇವತ್ತು 2,22,22,00,000 ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ಇವತ್ತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಟ್ಟಡ ಸರ್ಕಾರದಿಂದ 2,22,00,000 ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಮೂಲಭೂತ ಸೌಕರ್ಯ ಏನೇನು ಬೇಕು ಹಾಸ್ಪಿಟ್ಲಿಗೆ ಅದೆಲ್ಲನೂ ಕೂಡ ಕೊಡುವಂಥದ್ದು ಕೂಡ ಅದರಲ್ಲಿ ಸೇರಿಕೊಂಡಿದೆ. ಇವತ್ತು ಆರೋಗ್ಯ ಒಬ್ಬ ವ್ಯಕ್ತಿ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಅದು ವೈಯಕ್ತಿಕವಾಗಿ ಏನೇನೋ ಸಮಸ್ಯೆಗಳಿಂದ ಕಾಯಿಲೆಗಳು ಬರ್ತವೆ, ಆ ಕಾಯಿಲೆಗಳಿಗೆ ಮೇಲ್ ಮಾಡ್ಕೊಳ್ಳಲಿಕ್ಕೆ ಹಾಸ್ಪಿಟ್ಲ್ಗಳಿಗೆ ಸಾಮಾನ್ಯವಾಗಿ ಜನ ಬರ್ತಾರೆ. ಇವತ್ತು ಎಲ್ಲರೂ ಕೂಡ ಖಾಸಗಿ ಹಾಸ್ಪಿಟ್ಲು ಅದು ಇದು ಅಂತೇಳಿ ಹೋಗ್ತಾರೆ. ಒಳ್ಳೆ ಡಾಕ್ಟರ್ಸು ಇವತ್ತು ಹೇಳಬೇಕು ಅಂತೇಳಿದ್ರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಸಿಗ್ತಾರೆ. ಇದರ ಸೌಲಭ್ಯವನ್ನು ಜನರು ಪಡ್ಕೋಬೇಕು ಅನ್ನುವಂಥದ್ದು ನಮ್ಮ ಮನವಿ. ಇವತ್ತು ಅಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ಹಣ ವೇಸ್ಟ್ ಮಾಡಿ ಇವತ್ತು ಬಡವರಿಗೆ ಸೌಲಭ್ಯ ಸಿಗ್ದಿರಾ ವಂಚಿತರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ಬಂದು ಒಳ್ಳೆಯ ಸೌಲಭ್ಯವನ್ನು ಪಡ್ಕೊಳ್ಳಿ. ಎಲ್ಲರೂ ಕೂಡ ಒಂದು ಆರೋಗ್ಯ ಮುಖ್ಯ, ಮನುಷ್ಯನಿಗೆ ಏನಿಲ್ಲ ಅಂದರೂ ಕೂಡ ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರನೇ ಸರ್ಕಾರ ಹೆಚ್ಚಿನ ಒಂದು ಹಣವನ್ನು ಕೂಡ ಇವತ್ತು ಖರ್ಚು ಮಾಡ್ತಾ ಇದೆ ವಿದ್ಯಾಕ್ಷೇತ್ರಕ್ಕೆ ಮತ್ತು ಈ ಒಂದು ಆಸ್ಪತ್ರೆಗಳಿಗೆ ಹೆಚ್ಚಿನ ಒಂದು ಹಣವನ್ನು ಖರ್ಚು ಮಾಡ್ತಾ ಇದೆ. ಇದರ ಸದುಪಯೋಗವನ್ನು ಈ ಭಾಗದಲ್ಲಿರ್ತಕ್ಕಂಥ ಬಡವರು ಉಪಯೋಗಿಸ್ಕೊಳ್ಳಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಒಂದು ಅನುದಾನದಡಿನಲ್ಲಿ ಇಲ್ಲಿ ಎಲ್ಲ ಹೋಬಳಿ ಹೆಡ್ಕ್ವಾರ್ಟರ್ಗೂ ಕೂಡ ಒಂದೊಂದು ಡಯಾಲಿಸಿಸ್ ಓಪನ್ ಮಾಡಬೇಕು ಅಂತಿದ್ದೀವಿ. ಅದು ಮುಂದಿನ ದಿನದಲ್ಲಿ ಕ್ರಮ ತಗೊಳ್ಳಿ. ಬಹುದಿನಗಳ ಬೇಡಿಕೆ ಒಂದು ಸುಸಜ್ಜಿತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಉದ್ಘಾಟಿಸಲಾಗಿದೆ. ಸುಮಾರು 2,22,00,000 ವೆಚ್ಚದಲ್ಲಿ ಈ ಕಟ್ಟಡವನ್ನು ಮಾಡಲಾಗಿದೆ. 2 ವರ್ಷದಿಂದೆ ನಮ್ಮ ಶಾಸಕರು ಇದಕ್ಕೆ ಅನುದಾನನ ಕೊಡಿಸಿದ್ರು. 2 ವರ್ಷದಲ್ಲಿ ಕಟ್ಟಡ ಕಂಪ್ಲೀಟಾಗಿ ಇವತ್ತು ಜನಸೇವೆಗೆ ನಾವು ಅರ್ಪಿಸಿದ್ದೀವಿ. ಇವತ್ತು ಏನಿರಲಿ ಎಲ್ಲ ಕಟ್ಟಡನ ಉದ್ಘಾಟನೆ ಮಾಡೋದು ಒಂದು ಡಿಫ್ರೆಂಟಾಗಿ ಮಾಡಬೇಕು, ಬರೀ ಸಭೆ ಮಾಡಿ ಮಾತಾಡಿ ಹೋಗೋದಕ್ಕಿಂತ ಹೊಸ ಆಸ್ಪತ್ರೆ ಉದ್ಘಾಟನೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅಂಥೇಳಿ ಒಂದು ಆರೋಗ್ಯ ಶಿಬಿರ, ಬೃಹತ್ ಆರೋಗ್ಯ ಶಿಬಿರವನ್ನು ಸಹ ನಾವಿಲ್ಲಿ ಮಾಡಿದ್ದೀವಿ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸಿ ಅನುಕೂಲವನ್ನು ಪಡಿತಾ ಇದ್ದಾರೆ. ಶಾಸಕರನ್ನ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನ ಎಲ್ಲರನ್ನು ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ಕಟ್ಟಡವನ್ನೆಲ್ಲ ತೋರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ವಿ. ನಮ್ಮ ಜನಪ್ರಿಯ ಶಾಸಕರು ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಹೆಚ್ಚಿನ ವೈದ್ಯರನ್ನು ಹಾಕ್ಸ್ಕೊಡ್ತೇನೆ ಮತ್ತು ಆದಷ್ಟು ಶೀಘ್ರದಲ್ಲಿ ಇಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರದ ಅವಶ್ಯಕತೆ ಇದೆ. ಅದನ್ನು ಅವ್ರದ್ದೇ ಅನುದಾನ ಶಾಸಕರ ನಿಧಿಯಲ್ಲಿ ಕೊಟ್ಟು ಮಾಡಿಸೋಣ, ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಅಂತೇಳಿದ್ದಾರೆ. ಸಿಬ್ಬಂದಿ ಬಗ್ಗೆ ಈಗ ಧ್ವಂಸಂದ್ರ ಏನು ಸರ್ಕಾರದ ಅಭಯನ್ಸಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ 3 ಜನ ಇರಬೇಕಾಗಿತ್ತು. ಸರ್ಕಾರ ಅಭಯನ್ಸ್ ಮಾಡಿ 2 ಡಾಕ್ಟರ್ಗಳನ್ನ ಬೇರೆ ಕಡೆಗೆ ಹಾಕಿದ್ದಾರೆ, ಒಂದೇ ಡಾಕ್ಟರ್ ಇದ್ದಾರೆ. ಶಾಸಕರಿಗೆ ಇವತ್ತು ಮನವಿನೂ ಕೊಟ್ಟಿದ್ದೀವಿ, ಅಭಯನ್ಸ್ ತೆಗೆಸಿ ಒಂದು ಲೇಡಿ ಡಾಕ್ಟರ್ನ ಮತ್ತು ಹೆಚ್ಚಿನ ಸಂಖ್ಯೆ ಸ್ಟಾಫ್ನ ಹಾಕಿ ಅಂತ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಶಾಸಕರು, ಬಹುಶಃ ಖಂಡಿತ ಅದನ್ನ ಮಾಡಿಸ್ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ. ಮತ್ತು ಇಲ್ಲಿ ಎಲ್ಲ ಕಟ್ಟಡಗಳು ಶಿಥಿಲ ಆಗೋಗಿದೆ, ಕ್ವಾಟ್ರಸ್ಗಳೆಲ್ಲನೂ ಖುದ್ದು ಪರಿಶೀಲಿಸಿದ್ದಾರೆ. ಎಲ್ಲ ಡೆಮಾಲಿಷನ್ ಮಾಡಿ ಹೊಸ ಕಟ್ಟಡ ಕಟ್ಟಲಿಕ್ಕೆ ಅನುಕೂಲ ಆಗೋಂಗೆ THOಗೆ ಮತ್ತು DHOಗೆ ಇಬ್ಬರಿಗೂ ಹೇಳಿದ್ದಾರೆ. ತ್ವರಿತವಾಗಿ ಆ ಕಟ್ಟಡ ಡೆಮಾಲಿಷನ್ ಮಾಡಿ ಹೊಸ ಕಟ್ಟಡ ಕಟ್ಟಿ ಪ್ರೈವೇಟ್ ಕಂಪನಿಗಳ ಜೊತೆ CSR ಫಂಡಲ್ಲಿ ಇಲ್ಲಿ ಉದ್ಯಾನವನವನ್ನು ಮತ್ತು ವಾಕಿಂಗ್ ಪಾತ್ನ ಮಾಡಿಸಿ ಅಂತ, ಅದಕ್ಕೆ ಸೂಕ್ತವಾದಂಥ ಅನುಕೂಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಮ್ಮ ಧ್ವಂಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಹಾಸ್ಪಿಟ್ಲು ಹೊಸದಾಗಿ ಓಪನ್ ಆಗಿದೆ. ಮೊದಲಿತ್ತು, ಹಳೇದಿತ್ತು, ಈಗ ಹೊಸದಾಗಿ ಮಾಡಿದ್ದಾರೆ. ಸುಮಾರು 10 ಹಾಸಿಗೆ ಅಷ್ಟು ಹೆಚ್ಚಿಗೆ ಇದು ಆರೋಗ್ಯ ಕೇಂದ್ರ ಮಾಡಿದ್ದಾರೆ. ಇವತ್ತು ಮಹಿಳೆಯರು ಒಂದು ತಿಂಗಳಿಗೆ ಒಂದು 50 ಜನ 30 ಜನ ಇಲ್ಲಿ ಹೆರಿಗೆ ಕೂಡ ಹಾಸ್ಪಿಟ್ಲು ಇದೆ. ಈ ಧ್ವಂಸಂದ್ರ ಗ್ರಾಮದಲ್ಲಿ ಹೆಚ್ಚಿಗೆ ಡಾಕ್ಟ್ರುಗಳು ಇನ್ನೂ 3 ಬೇಕು ಅಂತ ಎಲ್ಲ ಗ್ರಾಮದ ಎಲ್ಲರೂ ಕೇಳಿದ್ರು. ಕೇಳಿದ್ದಕ್ಕೆ ಶಾಸಕರು ಹೇಳಿದ್ದಾರೆ, ಸರ್ಕಾರದಿಂದ ಮಾತಾಡಿ ಇನ್ನೂ 2-3 ಡಾಕ್ಟ್ರುಗಳನ್ನ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದಿದ್ದಾರೆ. ಡಯಾಲಿಸಿಸ್ ಬೇಕು ಒಬ್ಬರು ಅಂತ ಇಲ್ಲಿ ಆಗಬೇಕು ಬೇಕು ಅಂತ ಕೇಳಿಕೊಂಡಿದ್ದಕ್ಕೆ ಆಲ್ರೆಡಿ ಡಯಾಲಿಸಿಸ್ಗೂ ನಮ್ಮ ಶಾಸಕರು ಆಶ್ವಾಸನೆಯನ್ನು ಅವ್ರು ಕೊಟ್ಟಂಗೆ ಹೇಳಿದ ಮೇಲೆ ಕೆಲಸ ಮಾಡ್ದಂಗೆ ಈ ಧ್ವಂಸದಲ್ಲಿ
ಏನೇ ಆಗಲಿ ಎಮರೆ ಗ್ರಾಮ ಪಂಚಾಯತಿಯಲ್ಲಿ ಬರುತ್ತೆ, ಧ್ವಂಸಂದ್ರದಲ್ಲಿ ಏನು ಬರೋಲ್ಲ ಅಂತ ಅನ್ನೋದಕ್ಕೋಸ್ಕರ ಎಮರೇನೂ ಒಂದೇ, ಧ್ವಂಸಂದ್ರನೂ ಒಂದೇ, ಎಲ್ಲ ಒಂದೇ, ಯಾವುದು ಬೇರೆ ಇಲ್ಲ. ಅವ್ರಿಗೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮವೂ ಶಾಸಕರಿಗೆ ಒಂದೇ. ಅದರಿಂದ ಅವರು ಎಲ್ಲ ಕಡೆನೂ ಏನು ಬೇಕೋ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಇವತ್ತು ಧ್ವಂಸಂದ್ರದಲ್ಲಿ ಸರ್ಕಾರಿ ಕಾಲೇಜ್ ಇರ್ಬೋದು, ಮತ್ತು ಸರ್ಕಾರಿ ಹಾಸ್ಪಿಟ್ಲ್ ಇರ್ಬೋದು, ಬಿಸ್ಲರಿ ನೀರು ಇರ್ಬೋದು, ರೋಡ್ಗಳಿರ್ಬೋದು, ಪ್ರತಿಯೊಂದೂ ಧ್ವಂಸಂದ್ರಕ್ಕೆ ಆಗಲಿ ಎಲ್ಲ ಕಡೆನೂ ಇಡೀ ಆನೇಕಲ್ ತಾಲೂಕಿನಲ್ಲಿ 60 ಕೆರೆಗಳು ನೀರು ತುಂಬೋದ್ರಿಂದ ಹಿಡಿದು ಎಲ್ಲ ಕಾವೇರಿ ನೀರಿಂದ ಹಿಡಿದು ಎಲ್ಲನೂ ಸಹ ಸಹಕಾರ ಮಾಡಿ ಎಲ್ಲ ಹೋರಾಟ ಮಾಡಿ ತೊಗೊಂಬಂದು ನಮ್ಮ ಆನೇಕಲ್ ತಾಲೂಕಿಗೆ ಕೆಲಸಗಳು, ಗ್ರಾಮಾಭಿವೃದ್ಧಿ ಕೆಲಸಗಳು ಮಾಡಿಸಿದ್ದಾರೆ. ಅದೇ ಥರ ಇವತ್ತಿನ ದಿವಸ ಧ್ವಂಸಂದ್ರದ ಗ್ರಾಮದಲ್ಲಿ ಏನು ಕ್ಯಾಂಪುಗಳಿದೆ ಎಲ್ಲ ಮಾಡಿಸಿ ಇವತ್ತಿನ ದಿವಸ ಇವರು ನಮ್ಮ ಶಾಸಕರು ಬಂದು ಒಳ್ಳೆಯ ಅಭಿವೃದ್ಧಿ ಆಗಲಿ, ಹೆಚ್ಚಿಗೆ ಇನ್ನೂ ಏನು ಬೇಕು ಸಹಕಾರ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಇಲ್ಲಿ ಏನು ಯಾರು ಬಂದಿದ್ದೀರೋ ಎಲ್ಲರಿಗೂ, ಮತ್ತು ಮಾಧ್ಯಮದವ್ರಿಗೂ, ಮತ್ತು ಮುಖಂಡರುಗಳಿಗೂ, ಕಾರ್ಯಕರ್ತರಿಗೂ, ಮತ್ತು ಇಲ್ಲಿ ಏನು ಗ್ರಾಮಸ್ಥರು, ಸುತ್ತಮುತ್ತಲು ಗ್ರಾಮಸ್ಥರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿರೋ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರುಗಳಿಗೆ, ತಾಲೂಕು ಪಂಚಾಯತಿಯವ್ರಿಗೆ, ಜಿಲ್ಲಾ ಪಂಚಾಯತಿಯವ್ರಿಗೆ, ಪ್ರತಿಯೊಬ್ಬರಿಗೂ ಇಲ್ಲಿ ಯಾರು ನೆರೆದಿರ್ತಾರೆ ಎಲ್ಲರಿಗೂ ನಾನು ಮಹಿಳೆಯರಿಗೂ ಸಹ ಸೇರಿ ವಂದನೆಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧ್ವಂಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊಸ ಕಟ್ಟಡ ಇದು ಉದ್ಘಾಟನೆ ಸಿದ್ದರಾಮಯ್ಯರೇ ಮಾಡಿದ್ರು. ಇವತ್ತು ಪೂಜಾ ಕಾರ್ಯಕ್ರಮ ಕಂಪ್ಲೀಟ್ ಆದಮೇಲೆ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 2,22,00,000 ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದು, 10 ಹಾಸಿಗೆಗಳ ಆಸ್ಪತ್ರೆ. ಇಲ್ಲಿ 50 ಹೆರಿಗೆಗಳಾಗುತ್ತೆ ಪರ್ ಮಂತ್, 40-50 ಹೆರಿಗೆಗಳು. ಅದಕ್ಕಾಗಿ ಈ ಬಿಲ್ಡಿಂಗ್ನ ನಮ್ಮ ಶಾಸಕರು ಸರ್ಕಾರದ ವತಿಯಿಂದ ಮಾಡಿರೋದು. ಅದನ್ನು ಈ ದಿನ ಪೂಜೆ, ಆಮೇಲೆ ಈ ಕಾರ್ಯಕ್ರಮ, ಆಮೇಲೆ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ವಿ ಇವತ್ತು. ಜನಗಳಿಗೆ ಅನುಕೂಲ ಆಗಲಿ ಅಂತ ಎಲ್ಲ ಸ್ಪೆಷಾಲಿಟಿ ಎಲ್ಲರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಜನಗಳಿಗೆ. ಆಮೇಲೆ ನಾಳೆಯಿಂದ ಈ ಹೊಸ ಬಿಲ್ಡಿಂಗಲ್ಲಿ ಕಾರ್ಯ ಶುರುವಾಗುತ್ತೆ. ಎಲ್ಲ ಸ್ಪೆಷಾಲಿಟೀಸು, ಕಣ್ಣು, ಕಾರ್ಡಿಯಾಕು, ಕ್ಯಾನ್ಸರ್ ಬಗ್ಗೆ ಎಲ್ಲ ಸ್ಪೆಷಾಲಿಟೀಸ್ನು ಕರೆಸಿದ್ದೀವಿ. ಸಿಬ್ಬಂದಿ ಇಲ್ಲಿ 3 ಡಾಕ್ಟರ್ಸ್ ಇರಬೇಕು, ಮೊದಲೆಲ್ಲ ಇದ್ರು 3. 2 ಪೋಸ್ಟ್ನ ಅಭಯನ್ಸಲ್ಲಿ ಇಟ್ಟಿದ್ದಾರೆ. ಆ ಅಭಯನ್ಸ್ನ ತೆಗೆಸ್ಲಿಕ್ಕೆ ಶಾಸಕರು, ಆಮೇಲೆ ಜಟ್ಪಿ ಅಧ್ಯಕ್ಷರು ಇಬ್ಬರಿಗೆ ಹೇಳಿದ್ದೀವಿ. ಅವರು ಅಭಯನ್ಸಲ್ಲಿ ತೆಗೆಸಿದ ಮೇಲೆ ಇದು ಮತ್ತೆ 3 ಇಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.